ಐದು ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆಯೇನು? ಅನಾವರಣ, ಅವಲೋಕನ, ಕ್ಷೇತ್ರ ದರ್ಶನ. ಇದು ನ್ಯೂಸ್ 18 ಕನ್ನಡದ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿಶನ್ ಶೆಟ್ಟಿ. ಇವತ್ತು ನಾವು ರಿಯಾಜ್ ಫರಂಗಿಪೇಟೆ ಮತ್ತು ಬಿಜೆಪಿಯಿಂದ ಸಂತೋಷ್ ಕುಮಾರ್ ಬೋಳಿಯಾರ್, ಸತೀಶ್ ಕುಂಪಲ, ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪ್ವೆಲ್ ಹೆಸರು ಕೇಳಿ ಬಂದಿದೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಇನ್ನೂ ಏನೇನ್ ಕೆಲಸ ಆಗಬೇಕಿದೆ ಅನ್ನೋದನ್ನ ನೋಡೋಣ. ಹರೇಕಳ ಪಾವೂರು ಅಣೆಕಟ್ಟು ಸಂಪರ್ಕ ಆಗಿದೆ. ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆ ಅಗಲೀಕರಣವಾಗಿದೆ. ಹರೇಕಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆಗಿದೆ, ಆದರೂ ತ್ಯಾಜ್ಯ ನಿರ್ವಹಣೆಯಲ್ಲಿ ವಿಫಲತೆ ಕಂಡಿದೆ. ಕುಡಿಯುವ ನೀರಿನ ಯೋಜನೆ ಅಸಮರ್ಪಕವಾಗಿದೆ. ನಗರಸಭೆಯ ವ್ಯಾಪ್ತಿಯಲ್ಲಿ ಒಳಚರಂಡಿ ಅವ್ಯವಸ್ಥೆಯಿಂದ ಕೂಡಿದೆ. ಅತಿ ಹೆಚ್ಚಾಗಿರುವ ಮರಳು, ಗಾಂಜಾ ದಂಧೆಗೆ ಬ್ರೇಕ್ ಬೀಳಬೇಕಿದೆ. ಕ್ಷೇತ್ರದ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, ಕ್ಷೇತ್ರದ ಎಲ್ಲ ಮನೆಗಳಿಗೂ ಕುಡಿಯುವ ನೀರು ಪೂರೈಕೆಯಾಗಬೇಕು. ಉಳ್ಳಾಳದಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಆಗಬೇಕು. ಕಡಲ್ ಕೊರೆತಕ್ಕೆ ಶಾಶ್ವತ ಪರಿಹಾರ ಸಿಗಬೇಕು. ಕ್ಷೇತ್ರದ ಎಲ್ಲ ಭಾಗಗಳಿಗೆ ರಸ್ತೆ ಸಂಪರ್ಕ ಆಗಬೇಕು ಮತ್ತು ತ್ಯಾಜ್ಯ ನಿರ್ವಹಣೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ. ಪೋರ್ಚುಗೀಸರ ವಿರುದ್ಧ ದಿಟ್ಟತನದಿಂದ ಹೋರಾಡಿ ಇಡೀ ಕರಾವಳಿಯಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ವೀರವನಿತೆ ಅಬ್ಬಕ್ಕನ ಸ್ಟ್ಯಾಚ್ಯೂ ಮುಂದೆ ನಾವಿದ್ದೇವೆ. ಎಸ್, ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಇಂಚಿಂಚು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿನ ರಾಜಕೀಯ ಇತಿಹಾಸ ಆಗಿರ್ಬೋದು, ಪ್ರಸ್ತುತ ಶಾಸಕರಾಗಿರುವಂಥ ಯು ಟಿ ಖಾದರ್ ಅವರ ಕಾರ್ಯವೈಖರಿ ಆಗಿರ್ಬೋದು, ಅವರ ಕಾರ್ಯದ ಬಗ್ಗೆ ಕ್ಷೇತ್ರದ ಜನ ಹೇಳ್ತಾ ಇರುವಂಥ ಮಾತುಗಳಾಗಿರ್ಬೋದು, ಎಲ್ಲವನ್ನ ಕಂಪ್ಲೀಟ್ ಆಗಿ ಇವತ್ತು ನಿಮಗೆ ಈ ಎಪಿಸೋಡ್ನಲ್ಲಿ ತೋರಿಸ್ತಾ ಹೋಗ್ತೀವಿ. ನಾವೀಗ ತೊಕ್ಕೊಟ್ಟು ಭಾಗದಲ್ಲಿದ್ದೇವೆ. ಇಲ್ಲಿ ಆಟೋ ಚಾಲಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತೀನಿ. ಸರ್, ನಮಸ್ತೆ. ಸರ್, ಈ ಯು ಟಿ ಖಾದರ್ ಅವರು ಶಾಸಕರು ಹೇಗೆ ಕೆಲಸ ಮಾಡಿದ್ದಾರೆ? ತುಂಬ ಕೆಲಸ ಮಾಡಿದ್ದಾರೆ. ಅಂದರೆ ಅವರು ಹೇಳಿದ ತಕ್ಷಣ, ಯಾವುದೇ ಕೆಲಸವನ್ನು ಹೇಳಿದ ತಕ್ಷಣ ಮಾಡಿಕೊಡ್ತಾರೆ. ನಮಗೆಲ್ಲ ಸೌಲಭ್ಯ ಇತ್ತು, ಆದರೆ ಆ ಸೌಲಭ್ಯ ನಮಗೆ ಮಾಡಲಿಕ್ಕಾಗಲಿಲ್ಲ. ಅಂದರೆ ಇದು ಹೈವೇಗೆ ಹೋಗುವುದರಿಂದ ಮೇಲೆ ಸೀಟೆಲ್ಲ ಹಾಕಿಕೊಡ್ತೇನೆ, ಅದನ್ನೆಲ್ಲ ಹೇಳಿದ್ದಾರೆ, ಮಾಡಿದ್ದಾರೆ, ಇನ್ನೂ ಮಾಡ್ಬೋದು. ಅವರು ಅಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಸ್ಥಾನ ಮಾಡಿ ಎಲ್ಲ ಎಲ್ಲಿದ್ದರೂ ಫಂಕ್ಷನ್ ಎಲ್ಲ ಬರ್ತಾರೆ, ಮನೆಗಳಿಗೆ ಹೋಗ್ತಾರೆ. ಅವರಿಗೆ ಜಾತಿ ಭೇದ ಅಂತಿಲ್ಲ, ಎಲ್ಲ ಜಾತಿಯವರಿಗೆ ಒಂದಾಗಿ ನೋಡ್ತಾರೆ. ಎಲ್ಲಿ ನಿಂತರೆ ಅವ್ರು, ಇವನ್ ಏಟಿಗಾದ ನೆಕ್ಸ್ಟ್ ನಿಂತರೆ ಅದು ಕೇಳಲಿಕ್ಕಿಲ್ಲ, ತೊಂದರೆ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಗ್ಯಾರಂಟಿ ಅವ್ರು ನಿಂತರೆ ಗ್ಯಾರಂಟಿ, ಬೇರೆ ಯಾರು ಚಾನ್ಸ್ ಇಲ್ಲ. ಸವಲತ್ತು ಎಲ್ಲ ಮಾಡಿಕೊಟ್ಟು ಎಲ್ಲ ಕರೆಕ್ಟ್ ಮಾಡ್ತಾರೆ ಎಲ್ಲ. ಇಲ್ಲಿ ಹೇಳಿದ್ರೆ ಆಯ್ತು, ಮತ್ತೆ ಈಗ ಇವತ್ತು ಮತ್ತೆ ನಾಳೆ ಇಲ್ಲಿ ಅಜ್ಜನ ಕಾಲ ಉಂಟು, ಇಲ್ಲಿ ಬಂದು ಊಟ ಎಲ್ಲ ಮಾಡಿ ಹೋಗ್ತಾರೆ. ಅದು ಬೇದ ಮುಸ್ಲಿಂ ಹಿಂದೆ ಅಂತಂದಿಲ್ಲ, ಇಲ್ಲಿ ಒಂದು ಊಟ ಮಾಡಿ ಹೋಗ್ತಾರೆ ವರ್ಷವು. ನೋಡಿ, ಉಳ್ಳಾಲ ನಗರಸಭೆ ಅಂದರೆ ಈಗ ಸುಮ್ಮನೆ ಒಂದು ನಾಮಕ ವ್ಯವಸ್ಥೆಗೆ ಉಳ್ಳಾಲ ನಗರಸಭೆ ಆಗಿದೆ. ಶಾಸಕರ ಅನುದಾನ ಎಂತೂ ಇಲ್ಲ, ಬಂದ ಹಣವನ್ನು, ಈಗ ಸರ್ಕಾರದ ಬಂದ ಹಣವನ್ನು ಕೂಡ ಒಂದು ವಿನಿಯೋಗ ಮಾಡುವಂಥ ಕೆಲಸ ಆಗ್ತಾ ಇಲ್ಲ. ಯಾವಾಗಲೂ ನೋಡಿದರೂ ಒಳಗೆ ಕಚ್ಚಾಟ ಹೊರತು ಬೇರೆ ಏನು ಅಲ್ಲಿ ಕಾಣ್ತಾ ಇಲ್ಲ ನಾನು ನೋಡಿದಾಗ. ಮುಂದೆ ಚುನಾವಣೆಯಲ್ಲಿ BJP ಬರ್ಬೋದಾ, ಚಾನ್ಸಸ್ ಇದೆಯಾ? ಖಂಡಿತವಾಗಿಯೂ ಈ ಸಲ ನಮಗೆ 100% ಗ್ಯಾರಂಟಿ. ಯಾಕೆಂದರೆ ಈ ಉಳ್ಳಾಳದ ಶಾಸಕರ ಒಂದು ವರ್ತನೆಯಿಂದ ಬೇಸತ್ತುಗೊಂಡಿದ್ದಾರೆ ಜನರೆಲ್ಲ ಅಂದರೆ ಈಗ ಒಂದು ಕಡೆ SDP ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ಉಳ್ಳಾಲ ನಗರಸಭೆಯಲ್ಲಿ ಈಗ ಕಾಂಗ್ರೆಸ್ನವರ ಸೀಟನ್ನು ಕಸಿದುಕೊಂಡಿದ್ದಾರೆ SDP 6 ಸೀಟು ಈಗ ಮೊನ್ನೆ ಒಮ್ಮೆಲೆ ನಿಂತು ಬಂದಿದೆ ಅದು. ಹಾಗಾಗಿ SDP ಕ್ಯಾಂಡಿಡೇಟ್ ಕೂಡ ಉಂಟಂತ ಹೇಳುವ ಕಾರಣ ಖಂಡಿತವಾಗಿಯೂ ಶಾಸಕರು ಈ ಸಲ ಮನೆಗೆ ಹೋಗ್ತಾರೆ. 4 ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. 2 ಬಾರಿ ಅವರು ಒಬ್ಬ ಕ್ಯಾಬಿನೆಟ್ನ ಪ್ರಭಾವಿ ಸಚಿವರಾಗಿದ್ದರು.
ಆದರೂ ಕೂಡ ನಾವು ಬೇರೆ ಕಡೆಗೆಲ್ಲ ಹೋಲಿಕೆ ಮಾಡುವುದಾದರೆ ಒಬ್ಬ ಕ್ಯಾಬಿನೆಟ್ನ ಪ್ರಭಾವಿ ಸಚಿವರಾಗಿದ್ದುಕೊಂಡು ಈ ಒಂದು ಕ್ಷೇತ್ರಕ್ಕೆ ಅವರು ತಂದಿರುವಂಥ ಅನುದಾನಗಳು ಬಹಳ ಕಡಿಮೆ. ಕಡಲ ಭಾಗದಲ್ಲಿ ನೋಡಬೇಕು, ಅಲ್ಲಿ ಯಾವುದೇ ಒಂದು ಪ್ರವಾಸೋದ್ಯಮಕ್ಕೆ ಒಂದು ರೀತಿಯಲ್ಲಿ ಪ್ರೋತ್ಸಾಹವನ್ನು ಮಾಡುವಂಥ ಒಂದು ಚಟುವಟಿಕೆಗಳು ಆಗಿರ್ಬೋದು, ಸರ್ಕಾರದಿಂದ ಅನುದಾನವನ್ನು ತರುವಂಥ ಕೆಲಸ ಕೂಡ ಶಾಸಕರಿಂದ ಆಗದೇ ಇರುವಂಥದ್ದು ಅದು ದೊಡ್ಡ ಅವರ ಒಂದು ವೈಫಲ್ಯ ಅಂತ ಹೇಳ್ತೇನೆ. ಅದರ ಜೊತೆಗೆ ಬಹಳ ಜ್ವಲಂತ ಸಮಸ್ಯೆ ಆಗಿರುವಂಥದ್ದು ಕಡಲ್ ಕೊರೆತ, ಅದನ್ನು ಶಾಶ್ವತವಾಗಿ ಪರಿಹಾರ ಮಾಡುವಂಥ ನೆಲೆಯಲ್ಲಿ ಕೆಲಸವನ್ನು ಅವರು ಮಾಡದಿರುವಂಥದ್ದು ಅವರ ಅದೊಂದು ದೊಡ್ಡ ಅವರ ವೈಫಲ್ಯ ಅಂತ ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಮತ್ತೊಂದು UGD ಸಮಸ್ಯೆ, ಒಳಚರಂಡಿಯ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿರ್ತಕ್ಕಂಥ ಅಂತ್ಯ ಕಾಣುವಲ್ಲಿ ಕೂಡ ಒಂದು ರೀತಿಯಲ್ಲಿ ಇಲ್ಲಿನ ಶಾಸಕರ ಒಂದು ಬದ್ಧತೆ ಮತ್ತೊಂದು ಒಂದು ಇಚ್ಛಾಶಕ್ತಿಯ ಕೊರತೆ ಅವರ ಒಂದು ಕಾರ್ಯದಲ್ಲಿ ಕಂಡು ಬರ್ತಾ ಉಂಟು. ಇಲ್ಲಿ ನೇತ್ರಾವತಿಯ ತಪ್ಪಲಲ್ಲಿ ಇರುವಂಥ ಒಂದು ಕ್ಷೇತ್ರ ಇದು, ಆದರೂ ಕೂಡ ಬಹಳ ವಿಪರಾಸೆ ಅಂದರೆ ಈಗಲೇ ಅಂದರೆ ಅಲ್ಲ, ಜನವರಿ ತಿಂಗಳಿಂದಲೇ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜನಗಳಲ್ಲಿ ಅದರ ಭಾವನೆಯನ್ನು ಕಾಣ್ತಾ ಇದ್ದೇವೆ. ಒಂಬತ್ತು ಕೆರೆಯಲ್ಲಿರ್ತಕ್ಕಂಥ ಅದು ಗೂಡುಗಳನ್ನು ನೀವು ನೋಡಿರ್ಬೋದು. ಅಲ್ಲಿ ಇವರ ತಂದೆ ಇರುವಂಥ ಸಮಯದಲ್ಲಿ ಅದನ್ನು ಆ ಸಮಯದಲ್ಲಿ ಒಂದು ಆಶ್ರಯ ಯೋಜನೆ ಮೂಲಕ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿದ್ರು. ನೀವು ಅಲ್ಲಿನ ಒಂದು ಮನೆಗಳನ್ನು ನೋಡ್ಬೋದು, ಅದು ಮನುಷ್ಯರಿಗೆ ಬಿಡಿ ಪ್ರಾಣಿಗಳು ಕೂಡ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಪರಿಸ್ಥಿತಿ. ಮತ್ತೊಂದು ಅದು ಆ ಭಾಗದಲ್ಲಿ ಒಂಬತ್ತು ಕೆರೆಯ ಅಲ್ಲಿ ಸೋಮನಾಥ ದೇವರ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇರುವಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರ ಇರುವಂಥ ಒಂದು ಸಾನ್ನಿಧ್ಯ ಅದು ಅಲ್ಲಿ ಒಂದು ರೀತಿಯಲ್ಲಿ ಅದನ್ನು ವೈಜ್ಞಾನಿಕವಾಗಿ ಕೂಡ ಅಲ್ಲಿ ಆಶ್ರಯ ಯೋಜನೆ ಮಾಡುವಂಥದ್ದು ಕೂಡ ಕರೆಕ್ಟಾಗಿ ಇಲ್ಲ ಅಂತ ನನ್ನ ಭಾವನೆ. ಕಾದರಿಂದ ನಮಗೇನು ಕಷ್ಟನೂ ಆಗಲಿಲ್ಲ, ಇದು ಮಾಡಲಿಲ್ಲ. ಅವರು ಇನ್ನೂ ಬಂದರೆ ನಮ್ಮ ಊರಿಗೆ ಒಳ್ಳೇದು ಮಾಡಿದರೆ ಆಯ್ತಷ್ಟೇ, ಇದಕ್ಕೆ ಮುಂಚೆ ಮಾಡಿದ್ದಾರೆ ಇನ್ನೂ ಮಾಡ್ತಾರೆ. ಆದರೆ ಈ ಟೈಮಲ್ಲಿ ಕಾದರ್ ಬರುವಾಗ ಸ್ವಲ್ಪ ಫೈಟ್ ಉಂಟು, ಯಾಕೆಂದರೆ ಈ ಉಲ್ಲಾಲದ ಇದರಲ್ಲಿ ಕಾದರ್ಗೆ ಅಗೇಸ್ಟ್ ಆಗಿ ಸುಮಾರು ಜನ ಇದ್ದಾರೆ. ಆದರೆ ಅವರು ಬರ್ತಾರೆ ಅಂತ ನಮಗೆ 100 ಅಲ್ಲಿ 100 ಅವ್ರು ಬರ್ತಾರೆ, ಕಾದರ್ ಬಾಯಿ ಬರ್ತಾರೆ. ತುಂಬ ವರ್ಷ ಆಯಿತು ಇದೊಂದು ರಿಕ್ಷಾ ಪಾರ್ಕ್ ಆಗಿ, ಎಲ್ಲ ಕಡೆ ರಿಕ್ಷಾ ಪಾರ್ಕ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡಲಿಲ್ಲ. UT ಕಾದರ್ನವರು ಬರುವುದಿಲ್ಲ ಅಂತಲ್ಲ, ಅವರಿಗೆ ಅಪೋಸಿಟ್ ಪಾರ್ಟಿ ಇಲ್ಲಿ ಸೋಲಿಸಲಿಕ್ಕೆ ನೋಡ್ತಾರೆ, STPIನವರು ಮೈನ್. ಮತ್ತು ಏನೆಂದರೆ ನಮಗೆ ಈಗ ನಾವು ಕ್ಯಾಂಡಿಡೇಟ್ ನೋಡೋದಲ್ಲ, ನಾವು ಪಾರ್ಟಿ ನೋಡೋದು. ಯಾಕೆಂದರೆ ನಮ್ಮ ಕರ್ನಾಟಕ ಒಳ್ಳೆಯದಾಗಬೇಕಂತೆ. ಕೆಲವು ಕಡೆ ಎಲ್ಲ ಒಳ್ಳೆಯದಾಗಿದೆ, ಆದರೆ ಭಯಂಕರ ಈ ಫುಡ್ಡೊಂದೆಲ್ಲ ಭಯಂಕರ ರೈಟಾಗಿ ಉಂಟಲ್ಲ, ಜೀವ ತೆಗಲಿಕ್ಕೆ ತೊಂದರೆ ಆಗ್ತದೆ ಒಂದು. ಮತ್ತು ಈಗ ಕಾಂಗ್ರೆಸ್ನವರು ಹೇಳ್ತಾರೆ ನಾವು 200 ಯೂನಿಟ್ ನಾವು ಉಚಿತ ಕೊಡ್ತೇವೆ, ನಮ್ಮ ಪಾರ್ಟಿ ಬಂದರೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಕರೆ ಮತ್ತೆ ಬಂದ ಮೇಲೆ ಅವರು ಹೇಳೋದು ಎಂತ ಗೊತ್ತುಂಟ, BPL ಕಾರ್ಡ್ ಮಾತ್ರ. ಇದು ತುಂಬ ನೋಡಿದೆ ನಾನು. ನಮಗೆ ಬರೋದೇ BJP ಬರಬೇಕು, ನಮಗೆ ಇರೋದು ಹಿಂದುತ್ವ ಆಗಿ BJPಗೆ ಹೊರಡುತ್ತೆ ಅಷ್ಟೇ. ಈಗ ಉಳ್ಳಾಲದಲ್ಲಿ ಹೇಗೆ ಬರ್ಬೋದು BJP? ಹಾಂ ಬರ್ತದೆ, ಪಕ್ಕ BJP ಬರ್ತದೆ. ಸಮಸ್ಯೆ ನಮಗೇನಿಲ್ಲ, ನಮಗೆ ಗೊತ್ತಿಲ್ಲ ಏನಂತ. ನಮಗೆ ಬರಬೇಕು, ನಮ್ಮ ಹಿಂದುತ್ವದಲ್ಲಿ ನಮಗೆ ಬರಬೇಕು BJP. ಈಗ ಉಳ್ಳಾಲದಲ್ಲಿ ಇಲೆಕ್ಷನ್ ವಿಷಯ ಹೇಳಿದಾದರೆ 100 ಅಲ್ಲಿ 100% ಖಾದರ್ ಬಾಯಿ. ಯಾಕಂತ ಉಳ್ಳಾಲ ಅಭಿವೃದ್ಧಿಗೆ ಅವರೇ ಕಾರಣ. ಉಳ್ಳಾಲದಲ್ಲಿ ಯಾವುದೇ ಜಾತಿ ಭೇದ ಯಾವುದೇ ಇಲ್ಲದ್ರೆ ಅವರು ಬರ್ತಾರೆ. ಕಾಲ ಅಟ್ಲೀಸ್ಟ್ ಒಂದು ಪಾಪದವರ ಮನೆಗೆ ಹೋಗಿ ಸಹ ಊಟ ಮಾಡ್ತಾ ಅಂಥ ಜನ ಉಳ್ಳಾಲದಲ್ಲಿ ಖಾದರ್ ಬಾಯಿ ಅಂದರೆ ಅಷ್ಟೇ ನಾನು ಹೇಳಿಕ್ಕೆ ಇಷ್ಟ. ಅಂದರೆ ಉಳ್ಳಾಲದಲ್ಲಿ ಎಷ್ಟು ಜನ ನಿಂತರೂ ಬರುವುದೇ ಖಾದರ್. ಉಳ್ಳಾಲದಲ್ಲಿ ಜನರು ಮಾತ್ರ ಏನಂದರೆ ಇವತ್ತು UT ಕಾದರ್ ಬರೋದಿಲ್ಲ ಹೋದ ವರ್ಷ ಅಲ್ಲ, ಅದು ಮುಂಚೆ ಹೋದ ವರ್ಷ ಹೇಳ್ತಾ ಇದ್ರಿ UT ಕಾದರ್ ಬರೋದಿಲ್ಲ 100% ನಾನು ಹೇಳ್ತೇನೆ. 27,000 ಓಟಲ್ಲಿ UT ಕಾದರ್ ಈ ಸರ್ತಿ ಬಿಣ್ಣು ಅದು ಪಕ್ಕ. ಅವರು ಫೀಲ್ಡ್ ವರ್ಕ್ ಮಾಡಿ ಬೇಡ, ಅದಕ್ಕೆ 100% 27,000 ಓಟಲ್ಲಿ ಬಿಣ್ಣು ಏನಂದರೆ ಅಲ್ಲಿ ನಮಗೆ ಆದರೆ ಯಾರಿಗೆ ಅದನ್ನು 10 ಜನಕ್ಕೆ ಒಂದು ಮಾತು ಕಣ್ಣು ಇರುವಾಗ ಗೊತ್ತಾಗಲ್ಲ, ಕಣ್ಣು ಹೋದ ನಂತರ ಅದು ಬೆಲೆ ಗೊತ್ತಾಗ್ತದೆ. ಯಾರೇ ಆಗಲಿ ನಮಗೆ ಅದು ಮತ್ತೆ ಇದೊಂದು ಮಾತು ಖಂಡಿತ ಆಗಿದೆ. ಅವರೇನು ಕೆಲಸ ಮಾಡಿಲ್ಲ, ಕಸದ ಸಮಸ್ಯೆ ನೀರಿನ ಸಮಸ್ಯೆ ಎಲ್ಲ ಹೇಳ್ತಾರೆ. ಸಮಸ್ಯೆ ಇರ್ತದೆ, ಒಂದೊಂದು ಸಮಸ್ಯೆ ಬರ್ತಾ ಉಂಟು ಹೋಗ್ತಾ ಉಂಟು, ಅದೆಲ್ಲ ಇರುವುದಲ್ಲ ಕಾಮಲ್. ಅದೇ ಮಾಡ್ತಾ ಇದ್ದಾರೆ ಅವರು, ಅದಕ್ಕೆ ಟೈಮ್ ಕೊಡ್ತಾರೆ ಅವರು. ಕೆಲಸ ಅಲ್ಲಿಂದ ಸ್ವಲ್ಪ ಕೆಲಸ ಬರ್ತದೆ, ಇಲ್ಲಿಂದ ಕೆಲಸ ಬರ್ತದೆ, ಅದಕ್ಕೆ ಟೈಮ್ ಕೊಡ್ತಾರೆ, ಮಾಡ್ತಾ ಇದ್ದಾರೆ ಅವರು. ಅವರು ಯಾವ ಕೆಲಸ ನಾವು ನೋಡ್ತಾ ಇದ್ದಲ್ಲ ನೋಡ್ತಾ ಇದ್ದೀವಿ. ಉಳ್ಳಾಲದಲ್ಲಿ ಇಲ್ಲದೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅವ್ರ ಬಾರ ಯಾರು ಮಾತಾಡೋಕ್ಕಿಲ್ಲ, ಕೆಲವರು ಇರೋದು ಮತ್ತೆ ಮಾತಾಡ್ತಾರೆ. ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾದಂಥ UT ಕಾದರ್ ಪ್ರತಿನಿಧಿಸುವ ಉಳ್ಳಾಲ ಕ್ಷೇತ್ರದಲ್ಲಿ ಪ್ರಮುಖವಾಗಿ ತ್ಯಾಜ್ಯ ನಿರ್ವಹಣೆ ಬಹುದೊಡ್ಡ ಸಮಸ್ಯೆ ಆಗಿದೆ. ಯಾಕೆಂದರೆ ಹೋದಲ್ಲಿ ಎಲ್ಲ ಜನರು ಹೇಳ್ತಾ ಇರುವಂಥದ್ದು ಇಲ್ಲಿ ತ್ಯಾಜ್ಯ ನಿರ್ವಹಣೆ ಸರಿಯಾಗಿಲ್ಲ, ರಸ್ತೆ ಬದಿಗಳಲ್ಲಿ ಕಸವನ್ನು ಎಸೆಯುತ್ತಾರೆ, ಮತ್ತು ಸೂಕ್ತವಾದ ತ್ಯಾಜ್ಯ ನಿರ್ವಹಣಾ ಘಟಕ ಕೂಡ ಇಲ್ಲ ಎಂಬುದನ್ನು ಹೇಳಿರುವಂಥದ್ದು.
ಇದರ ಹಿಂಭಾಗ ಇರುವಂತದ್ದು ಉಳ್ಳಾಲದ ಪ್ರಸಿದ್ಧ ಬೀಚ್ ಗಳಲ್ಲಿ ಒಂದು. ಉಳ್ಳಾಲಕ್ಕೆ ಬಂದಂತಹ ಪ್ರವಾಸಿಗರು ಸಾಮಾನ್ಯವಾಗಿ ಇದೇ ಬೀಚ್ ಗಳಿಗೆ ಬರ್ತಾರೆ, ಇದೇ ಬೀಚ್ ಅಲ್ಲಿ ದಿನವಿಡೀ ಸಮಯವನ್ನು ಕಳೆಯುತ್ತಾರೆ ಮತ್ತು ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಾರೆ. ಆದರೆ ಬೀಚ್ಗೆ ಹೋಗುವಂತಹ ಪ್ರಮುಖ ದಾರಿಯಲ್ಲೇ ಈ ರೀತಿಯಾಗಿ ತ್ಯಾಜ್ಯವನ್ನು ವಿಂಗಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಿಂದ ವಾಸನೆಗಳು ಬಹಳಷ್ಟು ಜೋರಾಗಿ ಸ್ಥಳೀಯವಾಗಿ ಹಬ್ತಾ ಇದೆ. ಹಾಗಾಗಿ ಪ್ರವಾಸಿಗರು ಯಾರು ಈ ಕಡೆ ಮುಖವನ್ನು ಮಾಡ್ತಾ ಇಲ್ಲ. ಇದಕ್ಕೆ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳೋಕೆ ಇಲ್ಲಿನ ನಗರಸಭೆ ಮತ್ತು ಶಾಸಕರು ವಿಫಲರಾಗಿದ್ದಾರೆ ಎಂಬ ಆಕ್ರೋಶವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವರ ಜೊತೆ ಮಾತಾಡ್ತೀನಿ. ಯಾಕೆ ಈ ರೀತಿ ಸಮಸ್ಯೆಗಳು ಉಂಟಾಗ್ತಿದೆ ಅಂತೇಳಿ. ಇವಾಗ ನಿಮ್ಮ ಅಂಗಡಿ ಕೂಡ ಪಕ್ಕದಲ್ಲೇ ಇದೆ, ಇದು ರಸ್ತೆ ಬದಿಯಲ್ಲಿ ವಿಂಗಡಣೆ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ಸಮಯದಿಂದ ಮಾಡ್ತಾ ಇದ್ದಾರೆ? ನಮ್ಮ ಶಾಸಕರು ಮನಸ್ಸು ಮಾಡಿದ್ರೆ ಸರ್ಕಾರಿ ಜಾಗ ಇದೆ, ಈ ಸರ್ಕಾರಿ ಜಾಗದಲ್ಲಿ ಈ ಒಣ ಕಸ ಅಲ್ಲದರೆ ಈ ಹಸಿ ಕಸ ಈ ಒಂದು ಕಸ ವಿಲೇವಾರಿಯನ್ನು ಸಂಗ್ರಹಿಸಬಹುದು, ಬೇಕಾದ ರೀತಿಯಲ್ಲಿ ಇವರಿಗೆ ವ್ಯವಸ್ಥೆ ಮಾಡಬಹುದು. ಇವರು ಮನಸ್ಸು ಮಾಡೋದಿಲ್ಲ. ಇವರ ಒಂದೊಂದು ಪೋಸ್ಟರ್ ಬರ್ತದೆ, ಕಾದರ್ ನಡೆ ಅಭಿವೃದ್ಧಿಯ ಕಡೆ, ನಾ ಕಾದರ್ ನಡೆ ಅಭಿವೃದ್ಧಿ ಕಡೆ, ಯಾವ ಕಡೆ ಉಲ್ಲಲದ ಕಡೆ ಇಲ್ಲ. ಬೇಕಾದ ವ್ಯವಸ್ಥೆ ಇಲ್ಲಿಗೆ ಬೇಕಾದ ಒಂದು ಸೌಕರ್ಯ ಇದು ನೋಡಿ, ಇದು ಪ್ರವಾಸಿ ಉದ್ಯಮ ಸ್ಥಳ. ಕನ್ಯಾಕುಮಾರಿಯಿಂದ ಗುಜರಾತ್ವರೆಗೆ ಕಡಲು ಬದಿಯಲ್ಲಿ ಪ್ರವಾಸಿ ಉದ್ಯಮ ಸ್ಥಳ. ಉಲ್ಲಾಲ ಮಾತ್ರ ಈಗ ಥರ ಗಬ್ಬು ಗಬ್ಬು ನಾರುತ್ತಿರುವ ಉಲ್ಲಾಲ ಅಂದರೆ ಇದು ಇಲ್ಲಿ ಪ್ರವಾಸಿ ಉದ್ಯಮ. ಇಲ್ಲಿ ನೋಡಿ ಮಸೀದಿ, ರಾಣಿ ಹಬ್ಬಕ್ಕ ಸರ್ಕಲ್ ಇದೆ, ಇತಿಹಾಸದಲ್ಲಿ ಇರುವಂಥ ರಾಣಿ ಹಬ್ಬಕ್ಕರ ಸರ್ಕಲ್ ಇದೆ, ಮೈನ್ ರೋಡ್. ಇದು ಉಲ್ಲಾಲ ಅಂದರೆ ಒಳ್ಳೆ ಅಭಿವೃದ್ಧಿ ಆದ ಒಂದು ಸ್ಥಳ, ಜನಸಾಮಾನ್ಯರಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಇರುವಂಥ ಸ್ಥಳದಲ್ಲಿ ಇವರು ನಮ್ಮ ಶಾಸಕರು ಅವರು ಖಾಲಿ ಬೋಲ್ಬಚ್ಚನೆ ಮಾಡುವುದು, ಯಾವುದು ಒಂದು ಕೆಲಸ ಆಗ್ತಾ ಇಲ್ಲ. ಈ ಮನಸ್ಸು ಮಾಡಿದರೆ ಈ ನೋಡಿ ನಿಮಗೆ ವ್ಯವಸ್ಥೆ ಬರ್ತಾ ಇದ್ವಲ್ಲ, ನಿಲ್ಲಕ್ಕೆ ಆಗ್ತದೆ? ಇಲ್ಲಿ ತುಂಬ ಕಷ್ಟ ಆಗ್ತಿದೆ. ಎಷ್ಟೇ ಸಲ ನಾವು ಮನವಿ ಕೊಟ್ಟಿದ್ದೇವೆ, ನಮ್ಮ ಈ ಪಂಚಾಯತಿಯಲ್ಲಿರೋ ಎಲ್ಲ ಲೋಫರ್ಗಳು ಇವರು ಯಾವುದು ಒಂದು ಇದಿಲ್ಲ, ಇವರ ಹೊಟ್ಟೆ ತುಂಬಿಸೋದೇ ಇವರ ಕೆಲಸ ಅಂದರೆ ನಾವು ನಮಗೆ ಬೇಸರ ಆಗೋದಿಲ್ವಾ? ವೆಹಿಕಲ್ ಮಾಡಿದ್ದಾರೆ ನೋಡಿ, ಎಷ್ಟೊಂದು ವೆಹಿಕಲ್ ವ್ಯವಸ್ಥೆ ಮಾಡಿದ್ದಾರೆ. ಈ ವೆಹಿಕಲ್ಗಳನ್ನೊಂದು ಕ್ಲೀನ್ ಮಾಡಲ್ಲ. ಈ ಯಾರ ದುಡ್ಡು? ಸರ್ಕಾರದ ದುಡ್ಡು. ಇದೊಂದು ಈ ಕೆಲಸ ಆದ ಮೇಲೆ ಒಂದು ಕ್ಲೀನ್ ಮಾಡಿ ಇದು ಒಂದು ವರ್ಷದ ಒಳಗೆ ಇದು ಗುಜಿರಿ ಆಗ್ತದೆ. ಯಾವುದು ಗಾಡಿ? ಯಾರ ದುಡ್ಡು? ನಾವು ಕಟ್ಟಿದ ತೆರಿಗೆ ಅನ್ನೋದು. ಅದಕ್ಕೆ ಅದು ಕೂಡ ಒಂದು ರೆಸ್ಪಾನ್ಸ್ ಇಲ್ಲ. ಮತ್ತು ಇಲ್ಲಿ ರೆಸ್ಪಾನ್ಸ್ ತೋರಿಸ್ತಾರೆ ಇವರು ಯಾವ ರೀತಿ ಇದು ಮಾಡಿದ್ರು? ಬೇಸರ ಆಗ್ತದೆ ನಮಗೆ. ಶಾಸಕರು ಡೈಲಿ ಬರ್ತಾರೆ ಇಲ್ಲಿಗೆ, ಬರ್ತಾರೆ ಹೋಗ್ತಾರೆ, ಆಯ್ ಬಾಯಿ ಮಾಡ್ತಾ ಹೋಗ್ತಾರೆ. ಅವ್ರು ಮಾಡೋದಿಲ್ಲ ಅಂತಿಲ್ಲ, ಕೆಲಸ ಮಾಡಿದ್ದಾರೆ. ರಸ್ತೆದು ಚರಂಡಿದು ಇಲ್ಲಿ ಒಲ ಚರಂಡಿ ಮಾಡಿ ಅವರು 20 ವರ್ಷ ಏನಾಯ್ತು. ನಾವು ನಿರೀಕ್ಷೆ ಮಾಡಿದಷ್ಟು ಅಭಿವೃದ್ಧಿ ಇಲ್ಲಿ ಆಗಲಿಲ್ಲ. ಕೆಲವು ಕಡೆ ಎಲ್ಲ ಮೈನ್ ಮೈನ್ ರೂಟಲ್ಲೆಲ್ಲ ಆಗಿದೆ ಜನರಿಗೆ ಕಾಣುವ ಹಾಗೆ. ಇಲ್ಲಿ ನಮ್ಮ ತೊಕ್ಕೋಟಿಂದ ಉಲ್ಲಾಲೆಗೆ ಬರುವ ಪ್ರದೇಶ ಈ ಕಡೆ ಎಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಅದು ಸಾಲದಂತ ಹೇಳಿದೆ. ಉಲ್ಲಾಲದಲ್ಲಿ ನಮ್ಮ ಯು ಟಿ ಖಾದರ್ ಸಾಹೇಬರು ಸತತವಾಗಿ 4 ಬಾರಿ ಶಾಸಕರಾಗಿದ್ದಾರೆ. ಅದಕ್ಕಿಂತ ಮುಂಚೆಲೂ ಕೂಡ ಅವರ ತಂದೆಯವರು ಕೂಡ ಶಾಸಕರಾಗಿದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯ 0%. ಇಲ್ಲಿ ಪ್ರತಿಯವರು ಒಂದು ಏರಿಯಾಗೆ ಹೋಗಿ ನೋಡಿ ಚರಂಡಿಯ ವ್ಯವಸ್ಥೆ ಆಗಲಿ ಕುಡಿಯುವ ನೀರಿನ ಶಾಶ್ವತ ವ್ಯವಸ್ಥೆ ಆಗಲಿ ಏನೂ ಕೂಡ ಇಲ್ಲ. ಎಲ್ಲವೂ ಕೂಡ ಇವರ ಚೇಲಗಳಿಗೆ ಯಾವ ರೀತಿಯೆಲ್ಲ ಬೇಕಾಗ್ತದೆ ಅದೇ ರೀತಿ ಮಾಡ್ತಾಯಿದ್ರೆ. ಉಲ್ಲಾಲ ನಗರಸಭೆ ವ್ಯಾಪ್ತಿಯಲ್ಲಿ ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆಯು ಕಂಡೆತ್ತಬಹುದು. ಆದರೆ ಇವರು ವರ್ಷಂ ಪ್ರತಿ ಲಕ್ಷಾಂತರ ರೂಪಾಯಿ ಟ್ಯಾಂಕರ್ ಮೂಲಕ ನೀರನ್ನು ಹಾಕುತ್ತಾರೆ. ಅದೇ 1,00,000 ರೂಪಾಯಿಗಳನ್ನು ಶಾಶ್ವತವಾದ ನೀರಿನ ಸಮಸ್ಯೆಗೆ ಅದೊಂದು ಒಂದು ಕಾಮಗಾರಿಯನ್ನು ಮಾಡಿದರೆ ಇಲ್ಲಿದ ಜನರ ಮೂಲಭೂತ ಸೌಕರ್ಯಗೊಂದು ಪರಿಹಾರ ಆಗ್ತಾಯಿತ್ತು. ಈಗ ಕಾಣುವಂಥ ಕೆಲವೊಂದು ಮುಖ್ಯ ರಸ್ತೆಯನ್ನು ಬಿಟ್ಟರೆ ಒಳ ರಸ್ತೆಗಳು ಎಲ್ಲವೂ ಸಂಪೂರ್ಣವಾಗಿ ಅಡಗತ್ತಿ ಹೋಗಿದೆ. ಕೆಲವೊಂದು ಶಾಸಕರೆಲ್ಲೂ ಹೇಳಲಿಕ್ಕೆ ಚಾನ್ಸ್ ಉಂಟು, ಇದು ನಾನು 5 ವರ್ಷ ನಮಗೆ ಸಮಯಾವಕಾಶ ಸಾಕಾಗೋದಿಲ್ಲ ಅಂತ. ಅದರಲ್ಲಿ ಇವರಿಗೆ ಆ ಅದನ್ನು ಅವರು ಹೇಳಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕೆಂದರೆ ಅವರು 17 ವರ್ಷ ಅವರು ನಿರಂತರವಾಗಿ ಶಾಸಕರಾಗಿ ಇಲ್ಲಿ ಉಲ್ಲಾಸದಲ್ಲಿದ್ದಾರೆ. ಅದರ ಇದು ಪ್ರಕಾರ ಈ ಉಲ್ಲಾಲವು ಈಗಿನಂತಹ ಒಂದು 10 ಪಟ್ಟು ಜಾಸ್ತಿ ಅಭಿವೃದ್ಧಿ ಆಗಬೇಕಾಗಿದೆ. ಆದರೆ ಅಭಿವೃದ್ಧಿಯ ಕೊರತೆ ಇಲ್ಲಿ ತುಂಬ ಕಡಿಮೆ ಇದೆ. ಮತ್ತು ಹೇಳಲಿಕ್ಕೆ ಏನಂದರೆ ಮತ್ತು ರೋಡು ತೋಡು ಸ್ವಲ್ಪ ಸ್ವಲ್ಪ ಕೆಲಸ ಕಾರಿ ನಡೆದಿದೆ, ಅದು ಅಭಿವೃದ್ಧಿ ಭಾಗವಾಗಿ ಅಂತ ಹೇಳಲಿಕ್ಕೆ ಇಲ್ಲ. ಈಗಿನ ವ್ಯವಸ್ಥೆಯಲ್ಲಿ ಅದು ಮಾಡಲೇಬೇಕಾಗಿದೆ. ಯೋಜನೆ ಅದಕ್ಕಂತ ಒಂದು ಫಂಡ್ ಇರುತ್ತೆ ಸರ್ಕಾರದಿಂದ, ಆ ಫಂಡ್ ಮಾಡಲೇಬೇಕು. ಅದು ಇವರು ಹೋಗಿದ್ದರೂ ಹೋಗದಿದ್ದರೂ ಮಾಡಲೇಬೇಕು ಆಗ್ತದೆ. ಮತ್ತು ಇಲ್ಲಿ ಇರುವಂಥ ಅವರು ಮೊತ್ತ ಮೊದಲು ಎಮ್ ಎಲ್ ಎ ಆದಂಥ ಸಂದರ್ಭಗಳಲ್ಲಿ
ನಾವು ಸಣ್ಣಿರುವಾಗ ನಾವು ಕೇಳಿದ ಇಲ್ಲಿ ಉಳ್ಳಾಳಕ್ಕೆ ಒಂದು ಸುಸಜ್ಜಿತವಾದ ಕ್ರೀಡಾಂಗನ ನಾನು ಮಾಡಿಕೊಡ್ತೇನೆಂದು ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ. ಆ ಕಾರ್ಯ ಅವರು ಹಿಂದೆ ಈ ನಿಮಿಷವರೆಗೆ ಅವ್ರಿಗೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟು ಉಳ್ಳಾಳದಲ್ಲಿ ಅಷ್ಟು ಜಾಗ ಅವಕಾಶ ಉಂಟು, ಆದರೆ ಅವರು ಅದರ ಒಳಗೆ ಮಾಡಲಿಲ್ಲ. ಹಬ್ಬಕ್ಕ ನಾಳೆ ಉಳ್ಳಾಳದಲ್ಲಿ ಪ್ರವಾಸ ಉದ್ಯಮಕ್ಕೆ ಎಷ್ಟೋ ಫಂಡ್ ಇಲ್ಲಿ ತರಬೇಕಿತ್ತು ಅವರು. ಇಲ್ಲಿರುವಂಥ ಈಗ ಇಲ್ಲಿ ಬೀಚಿನ ವ್ಯವಸ್ಥೆಗೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೈಗೆ ಮೂಗು ಕೈ ಇಟ್ಟು ಹೋಗ್ಬೇಕಂತ ಪರಿಸ್ಥಿತಿ ನಮಗೆ ಉಂಟು. ಇದು ಹಲವಾರು ಸಲ ಅವರಿಗೆ ಅವರ ಗಮನಕ್ಕೂ ಇದ್ದರೂ ಕೂಡ ಅದಕ್ಕೊಂದು ಪರಿಹಾರ ಇಷ್ಟರವರೆಗೆ ಮಾಡಲಿಲ್ಲ.